ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಸಿದ್ಧತೆ ಮುಂದುವರೆದಿದೆ. ಲ್ಯಾಮಿಂಗ್ಟನ್ ಶಾಲೆ ಆವರಣದಲ್ಲಿ ಇವಿಎಂ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಚುನಾವಣಾ ಸಿದ್ಧತೆ ಹಿನ್ನೆಲೆ ಪೊಲೀಸ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ಚುನಾವಣಾ ಸಿಬ್ಬಂದಿಗೆ ವಿಶೇಷ ಅಂಚೆ ಮತದಾನ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಸೋ ಎಲ್ಲಾ ಭಾಗಗಳು ಕೂಡ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳು ಆಗಮಿಸಿದ್ದಾರೆ. ಎಲ್ಲೆಲ್ಲಿ ಯಾವೆಲ್ಲ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ರು, ಅವರ ಅಂಡರ್ ನಲ್ಲಿ ಏನೇನೆಲ್ಲ ಆಗಬೇಕು ಅದೆಲ್ಲವನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂತ ಸಮಸ್ಯೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಮತದಾನ ನಡೆಯಲಿದೆ. ಈ ಮತದಾನದ ಹಿನ್ನೆಲೆಯಲ್ಲಿ ಬರದ ಸಿದ್ಧತೆಯನ್ನ ಧಾರವಾಡ ಜಿಲ್ಲಾಡಳಿತ ಮಾಡ್ತಿದೆ. ಪ್ರಮುಖವಾಗಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಆಯಾ ತಾಲೂಕಾ ಕೇಂದ್ರಗಳಲ್ಲಿ ಇವತ್ತು ಅಂದ್ರೆ ಮಸ್ಟರಿಂಗ್ ಕಾರ್ಯ ಇಲ್ಲಿ ಅಂದ್ರೆ ಬರದಿಂದ ಸಾಗಿದೆ. ನಾವು ಪ್ರಮುಖವಾಗಿ ಇವತ್ತು ಇಲ್ಲಿನ ಅಂದ್ರೆ ಹುಬ್ಬಳ್ಳಿಯ ಒಂದು ಲ್ಯಾಮಿಂಗ್ಟನ್ ಶಾಲೆಯಲ್ಲಿದ್ದೀವಿ. ಈ ಒಂದು ಲ್ಯಾಮಿಂಗ್ಟನ್ ಶಾಲೆಯಲ್ಲಿ ಈಗಾಗಲೇ ಅಂತಂದ್ರೆ ಚುನಾವಣೆಯ ಸಿಬ್ಬಂದಿಗಳು ಏನಂದ್ರೆ ಇಲ್ಲಿ ಚುನಾವಣೆಯ ಸಿಬ್ಬಂದಿಗಳು ಈಗಾಗಲೇ ಅಂತಂದ್ರೆ ತಾವು ತೆಗೆದುಕೊಂಡಂತಹ ತಮಗೇನು ಮತಗಟ್ಟೆಯನ್ನು ಗುರುತಿಸಲಾಗಿದೆ, ಆ ಮತಗಟ್ಟೆಗೆ ತಾವು ಈಗಾಗಲೇ ಅಂತಾರೆ ಇವಿಎಂ ಮಿಷನ್ ಗಳನ್ನ ಮತ್ತು ಇವಿ ಪ್ಯಾಟ್ ಗಳನ್ನ ಬ್ಯಾಲೆಟ್ ಪೇಪರ್ ಗಳನ್ನ ಈಗಾಗಲೇ ಅಂತಾರೆ ಇಲ್ಲಿಂದ ತೆಗೆದುಕೊಂಡು ಹೋಗ್ತಿದ್ದಾರೆ. ಮತ್ತು ಈ ಸಂಬಂಧಪಟ್ಟಂಗೆ ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಒಟ್ಟು 1642 ಮತಗಟ್ಟೆಗಳನ್ನ ಈಗಾಗಲೇ ಅಂತಾರೆ ಧಾರವಾಡ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಒಟ್ಟು 8319 ಸಿಬ್ಬಂದಿಗಳನ್ನ ಇಲ್ಲಿ ಅಂತಾರೆ ನಿಯೋಜಿಸಿದರೆ ಈ ಸಂಬಂಧಪಟ್ಟಂಗೆ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಮತ್ತಾರು ಇಲ್ಲಿ ಅಂತಾರೆ 15,747,000 ಚಲಾಯಿಸ್ತಾರೆ. ಪ್ರಮುಖವಾಗಿ ಇವತ್ತು ಧಾರವಾಡ ಜಿಲ್ಲೆಯ ಒಂದು ಜಿದ್ದಾಜಿದ್ದಿನ ಕ್ಷೇತ್ರವಾಗಿದೆ. ಈ ಒಂದು ಧಾರವಾಡ ಜಿಲ್ಲೆಯ ಒಂದು ಜಿದ್ದಾಜಿದ್ದಿನ ಕ್ಷೇತ್ರಕ್ಕೆ ಈಗಾಗಲೇ ಅಂತಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ಸಕಲ ಸಿದ್ಧತೆಯನ್ನ ಎಲ್ಲ ವ್ಯವಸ್ಥೆಯನ್ನ ಈಗಾಗಲೇ ಅಂತಂದ್ರೆ ಮಾಡಲಾಗಿದೆ. ಒಟ್ಟು 7 ವಿಧಾನಸಭಾ ಕ್ಷೇತ್ರ ಈಗಾಗಲೇ ಅಂತಂದ್ರೆ ಆಯಾ ಚುನಾವಣೆ ಅಧಿಕಾರಿಗಳು ಇರ್ತಾರೆ, ಆಯಾ ಒಂದು ಚುನಾವಣೆ ಅಧಿಕಾರಿಗಳು ಈ ಸಂಬಂಧಪಟ್ಟಂಗೆ ಈಗಾಗಲೇ ಅಂತಂದ್ರೆ ಒಂದು ವ್ಯವಸ್ಥೆಯನ್ನ ಸಹ ಇಲ್ಲಿ ಅಂತಂದ್ರೆ ಮಾಡಲಾಗಿದೆ. ಮತ್ತು ಇನ್ನು ಬಂದೋಬಸ್ತನ್ನ ಈಗಾಗಲೇ ನೋಡಿದ್ರೆ ಒಟ್ಟು ಹುಬ್ಬಳ್ಳಿ ಧಾರವಾಡ ಅಂದ್ರೆ ಒಟ್ಟು ಇಲ್ಲಿ 2 ಪೊಲೀಸ್ ಇಲಾಖೆಯಿಂದ ಒಂದು ಕಡೆ ಅಂತಂದ್ರೆ ಧಾರವಾಡ ಗ್ರಾಮೀಣ ಏನು ವರಿಷ್ಠಾಧಿಕಾರಿಗಳಿದ್ರೆ ಆ ಒಂದು ವರಿಷ್ಠಾಧಿಕಾರಿಗಳ ಈಗಾಗಲೇ ಅಂತಂದ್ರೆ 7 ವಿಧಾನಸಭಾ ಕ್ಷೇತ್ರ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ ಉದ್ದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯದಲ್ಲಿ ವ್ಯವಸ್ಥೆಗೆ ಇಲ್ಲಿ ಅಂತಂದ್ರೆ ನಿಯೋಜನೆ ಮಾಡಿದ್ರೆ ಇನ್ನೊಂದು ಕಡೆ ಅಂತಂದ್ರೆ ಪ್ರಮುಖವಾಗಿ ನಾವು ನೋಡಿದಾದ್ರೆ ಇನ್ನು ಗ್ರಾಮೀಣ ಘಟಕ ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಇರಲಿ ಅಂತಂದ್ರೆ ಒಟ್ಟು ಅಲ್ಲಿಯೂ ಸಹ ಇಲ್ಲಿ ಅಂದ್ರೆ 3,000 ಪೊಲೀಸರನ್ನ ಈಗಾಗಲೇ ಬಂದೋಬಸ್ತಿಗೆ ನಿಯೋಜನೆ ಮಾಡಲಾಗಿದೆ. ಒಟ್ಟು ಈಗಾಗಲೇ ಅಂತಂದ್ರೆ ಬಹಳ ಜನ ಇಲ್ಲಿ ಅಂತಾರೆ ಕಾತುರದಿಂದ ಕಾಯ್ತಾ ಇದ್ರು. ನಾಳೆ ಏನು ಮತದಾನ ನಡೆಯಲಿದೆ, ಈ ಒಂದು ಮತದಾನಕ್ಕೆ ಧಾರವಾಡ ಜಿಲ್ಲಾಡಳಿತ ಎಲ್ಲ ರೀತಿಯಾದಂತಹ ಒಂದು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತ್ತು ಈಗಾಗಲೇ ಅಂತಂದ್ರೆ ವಾಹನ ವ್ಯವಸ್ಥೆ ಯಾವ ಇಲ್ಲಿ ಅಂತಾರೆ ಮತಗಟ್ಟೆಗೆ ಜನ ಹೋಗಬೇಕು, ಮತಗಟ್ಟೆಗೆ ಇಲ್ಲಿರುವಂತಹ ಏನು ಸಿಬ್ಬಂದಿಗಳೇನಿದ್ರೆ ಆ ಒಂದು ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋಗಲು ಇಲ್ಲಿ ಅಂದ್ರೆ ವಾಹನದ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಲಾಗಿದೆ. ಆ ಒಂದು ವಾಹನಗಳ ಮುಖಾಂತರ ಇನ್ನೂ ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಇಲ್ಲಿರುವಂತಹ ಇವಿಎಂ ಮಿಷಿನ್ ಗಳನ್ನ ಮತ್ತು ಇವಿ ಪ್ಯಾಟ್ ಗಳನ್ನ ಇಲ್ಲಿ ಅಂತಾರೆ ತೆಗೆದುಕೊಂಡು ಆಯಾ ಸಿಬ್ಬಂದಿಗಳು ಇರ್ತಾರೆ, ಆ ಎಲ್ಲಾ ಸಿಬ್ಬಂದಿಗಳು ಇಲ್ಲಿ ಅಂತಂದ್ರೆ ಆ ಒಂದು ಮತಗಟ್ಟೆಗಳಿಗೆ ಹೋಗ್ತಾರೆ. ಈ ಸಂಬಂಧಪಟ್ಟಂಗೆ ಏನು ಧಾರವಾಡ ಜಿಲ್ಲೆಯಲ್ಲಿ ಬರುವಂತಹ 7 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಅಂತಂದ್ರೆ ಒಟ್ಟು 1642 ಮತಗಳನ್ನ ನಿರ್ಮಿಸಲಾಗಿದೆ. ಇದನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ಅಂತೇಳಿ ಒಟ್ಟು 8319 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಈ ಸಂಬಂಧಪಟ್ಟಂಗೆ ಯಾಕಂದ್ರೆ ಬಹಳ ಒಂದು ತುರುಸಿನ ಚುನಾವಣೆ ಮತ್ತು ಈ ಒಂದು ಚುನಾವಣೆ ಏನಿದೆ ಅದು ಧಾರವಾಡ ಜಿಲ್ಲೆಯಲ್ಲಿ ನಡೆಯುವಂತಹ ಚುನಾವಣೆಯ ಮೇಲೆ ಇವತ್ತು ರಾಷ್ಟ್ರ ನಾಯಕರ ಕಣ್ಣಿದೆ. ಹೀಗಾಗಿ ಈ ಒಂದು ಚುನಾವಣೆಯನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ಒಂದು ಕಡೆ ಅಂತಾರೆ ಧಾರವಾಡ ಜಿಲ್ಲಾಡಳಿತ ಬರದ ಸಿದ್ಧತೆಯನ್ನ ಮಾಡಿಕೊಂಡ್ರೆ ಭದ್ರತೆಗಾಗಿ ಇವತ್ತು ಪೊಲೀಸ್ ಇಲಾಖೆಯು ಸಹಿತ ಅಷ್ಟೇ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಪ್ಪ, TV5 ಹುಬ್ಬಳ್ಳಿ.